ಚನ್ನಪರದಲ್ಲಿ ಮಹಿಳೆಯೊಬ್ಬರ ಮಾಂಗಲ್ಯ ಸರ ಹರಿದು ಪರಾರಿಯಾಗಿದ್ದ ಕಳ್ಳನನ್ನು ಸೋಮವಾರ ಹೊನ್ನಾವರ ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ಮಾಂಗಲ್ಯ ಸಮೇತ ಕಳ್ಳನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೊದಕೆಶಿರೂರು ಹೂವಿನ ಹಿತ್ತಲದ ಗಣಪತಿ ನಾಗಪ್ಪ ಗೌಡ ಬಂಧಿತ ಆರೋಪಿ. ಭಾನುವಾರ ಚಂದಾವರದ ಶ್ರೀ ಹನುಮಂತ ದೇವಾಲಯದಲ್ಲಿ ಮದುವೆ ಸಮಾರಂಭ ನಡೆದಿತ್ತು. ಮದುವೆ ಮುಗಿಸಿ ವಾಪಸಾಗುವಾಗ ಹೊದಕೆಶಿರೂರಿನ ವೀಣಾ ತಿಮ್ಮಪ್ಪ ದೇಶಭಂಡಾರಿಯವರ ಕೊರಳಲ್ಲಿದ್ದ 30 ಗ್ರಾಂ ತೂಕದ ಮಾಂಗಲ್ಯ ಸರವನ್ನು ಕುತ್ತಿಗೆಗೆ ಕೈ ಹಾಕಿ ಸರವನ್ನು ಹರಿದು ಅರಣ್ಯದಲ್ಲಿ ಪರಾರಿಯಾಗಿದ್ದ. ವಿಷಯ ತಿಳಿದ ಹೊನ್ನಾವರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿದ್ದರು. ಪ್ರಕರಣವನ್ನು ಬೆನ್ನಟ್ಟಿದ ಪೊಲೀಸರು ಭಾನುವಾರ ತಡರಾತ್ರಿಯವರೆಗೂ ಕಾರ್ಯಾಚರಣೆ ನಡೆಸುವುದನ್ನು ಮುಂದುವರೆಸಿದ್ದರು. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು 24 ಗಂಟೆಯೊಳಗೆ ಆರೋಪಿಯನ್ನು ಬಂಧಿಸಿದ್ದಾರೆ. ಪೊಲೀಸರ ಕ್ಷಿಪ್ರ ಕಾರ್ಯಾಚರಣೆಗೆ ಸಾರ್ವಜನಿಕ ವಲಯದಲ್ಲಿ ಅಪಾರ ಮೆಚ್ಚುಗೆಯು ವ್ಯಕ್ತವಾಗಿದೆ. ಸಿಪಿಐ ಶ್ರೀಧರ್ ಎಸ್ಆರ್ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿ ಮಹಾವೀರ್ ಬಿಎಸ್, ಸಂತೋಷ್ ಬಾಳೇರ್, ಕೃಷ್ಣಗೌಡ, ಪ್ರಶಾಂತ್ ನಾಯ್ಕ ಹಾಗೂ ಚಾಲಕ ಚಂದ್ರು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ತಪ್ಪೊಪ್ಪಿಕೊಂಡ ಆಸಾಮಿ ಗಣಪತಿ ಗೌಡ ತಾನು ಧರಿಸಿದ್ದ ಉಡುಪನ್ನು ಅರಣ್ಯದಲ್ಲಿ ಬಿಚ್ಚಿಟ್ಟು ಬೇರೆ ವಸ್ತ್ರ ಧರಿಸಿದ್ದೆ ಎಂದಿದ್ದ. ಅರಣ್ಯದಲ್ಲಿ ಅಡಗಿಸಿಟ್ಟ ವಸ್ತ್ರ ಪತ್ತೆ ಹಚ್ಚಲು ಪೊಲೀಸರು ಹಾಗೂ ಸ್ಥಳೀಯರು ಆರೋಪಿಯನ್ನು ಅರಣ್ಯಕ್ಕೆ ಕೊಂಡೊಯ್ದರು. ಸರಿಸುಮಾರು 4 ಕಿಲೋಮೀಟರ್ ದಟ್ಟ ಅರಣ್ಯದಲ್ಲಿ ಸುತ್ತುವರೆದರು. ಬಟ್ಟೆ ಬಿಚ್ಚಿಟ್ಟ ಸ್ಥಳ ಪತ್ತೆ ಮಾಡಿಸಲು ಪೊಲೀಸರು ಹಾಗೂ ಸ್ಥಳೀಯರು ಹೆಣಗಾಡಬೇಕಾಯಿತು. 2 ಗಂಟೆಗಳ ಕಾಲ ಪೊಲೀಸರನ್ನು ಅರಣ್ಯದಲ್ಲಿ ಸುತ್ತಾಡಿಸಿದ ಆಸಾಮಿ ಗಣಪತಿ ಗೌಡ ಕೊನೆ ವೇಳೆ ಬಟ್ಟೆ ಮನೆಯಲ್ಲಿ ಇಟ್ಟಿರುವುದಾಗಿ ಹೇಳಿದ್ದು ಪೊಲೀಸರಿಗೆ ಕೋಪ ನೆತ್ತಿಗೇರುವಂತೆ ಮಾಡಿದ್ದ ಎನ್ನಲಾಗಿದೆ. ಇಷ್ಟಕ್ಕೂ ತಾಳ್ಮೆ ಸಹಿಸಿಕೊಂಡ ಪೊಲೀಸರು ಮಾಹಿತಿ ಕಲೆ ಹಾಕಿ ತನಿಖೆ ಪೂರ್ಣಗೊಳಿಸಿ ಆರೋಪಿ ಗಣೇಶನನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಮಿಸ್ಸಸ್ ಏನೋ ಇನ್ನು ಮದುವೆ ಬಂದಿದ್ರು, ಅವ್ರ ರಿಲೇಷನ್ ಒಬ್ಬರು ಮದುವೆ ಬಂದಿರೋದ್ರು. ಅಲ್ಲಿ 1:30 ಸುಮಾರಿಗೆ ಅವ್ರ ಪಾಪ ಮಗಳಿಗೆ ನೀರು ಆಶ್ರಯ ಆಗುತ್ತೆ ಅಂದ್ಕೊಂಡು ಬಂದಾಗ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಅವರ ಮಾಂಗಲ್ಯ ಸರವನ್ನು ಕದ್ದು ಈ ಅಪರಿಚಿತವಾದ ಸ್ಥಳಕ್ಕೆ ಓಡಿ ಹೋಗಿದ್ದಾನೆ. ಅದನ್ನು ನಮ್ಮ ಈ ಒಂದು 24 ಗಂಟೆಯೊಳಗೆ ನಮ್ಮೇನು ಪೊಲೀಸ್ ಇಲಾಖೆ ಒಂದು ಒಳ್ಳೆಯ ಕಾರ್ಯ ಮಾಡಿ ಅವರಿಗೊಂದು ಆ ಮಾಂಗಲ್ಯ ಸರವನ್ನು ಹಿಂದಿರುಗಿಸಿಕೊಟ್ಟಿದ್ದಾರೆ. ಅದಕ್ಕೂ ನಮ್ಮದು ಪೊಲೀಸ್ ಇಲಾಖೆ ನಮ್ಮದೆಲ್ಲ ಊರ ನಾಗರಿಕರು ಹಾಗೂ ನಮ್ಮ ಈ ಊರ ಎಲ್ಲ ಪರವಾಗಿ ನಾವೊಂದು ಧನ್ಯವಾದವನ್ನು ತಿಳಿಸ್ತೇವೆ ಅವರಿಗೆ. ಹಾಗೆ ಒಂದು ಅವರಿಗೆ ತಪ್ಪಿಸಿದಂತ ನಿಮ್ಮ ಮೀಡಿಯಾದವರಿಗೂ ನಮ್ಮದು ಧನ್ಯವಾದ ಇದೆ. ಹನುಮಂತೇಗಳು ಒನ್ ಅವರ್ ಪೊಲೀಸ್ ಸ್ಟೇಷನ್ 24 ಗಂಟೆ ಒಳಗೆ ಅವರು ಹನುಮನ್ ದೇವಸ್ಥಾನ ಹತ್ರ ಕೊಡುವಾದ ಪ್ರಕರಣನ ನಮ್ಗೆ ಎದ್ರಿ ತಂದಿದ್ದಾರೆ. ಅವರು ಹಿಡಿದು ಅವರು ಮದಿಗೆ ಬಂದಿದ್ರು, ಮದಿಗೆ ಬಂಗಾರ ಹಾಕ್ಕೊಂಡು ಮದಿಗೆ ಬಂದಿದ್ರು. ಆ ಕೆಳಗಡೆ ಟೆಂಪು ಹತ್ಕೊಂಡು ಬರಬೇಕಿದ್ರೆ ಇಳ್ಕೊಂಡು ಬರಬೇಕಿದ್ರೆ ಅವ ಗೌಡ್ರು ಪಾರು ಹಿಡ್ಕೊಂಡು ಕರಿಮಣಿ ಕಸ್ಕೊಂಡು ಓಡೋಗ್ಬಿಟ್ಟು. ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ.